ಫ್ಯಾಷನ್ ನ್ಯೂಸ್ಗೆ ಸ್ವಾಗತ. ನಾನು ಐಶ್ವರ್ಯ. ಮೊದಲಿಗೆ ಹೆಡ್ಲೈನ್ಸ್. ನೈತಿಕತೆಯಿಂದ ಮತದಾನ ಮಾಡಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಹಕಾರ ಕೊಡಿ. ಕುಂದಾನಗರಿಯಲ್ಲಿ ಮತದಾನ ಜಾಗೃತಿ ಜಾಥಾ. ಬೆಳಗಾವಿ ಗೋವಾಸ್ನಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪಿಸಬೇಕು. ಬಸವಣ್ಣ ಸಿದ್ಧಾಂತಗಳನ್ನ ಪಸರಿಸಬೇಕು. ಜಾಗತಿಕ ಲಿಂಗಾಯತ ಮಹಾಸಭೆಯಿಂದ ಜಿಲ್ಲಾಧಿಕಾರಿಗೆ ಮನವಿ. ಉಳಿದ ಮತ್ತಿನಲ್ಲಿ ಬಾಲಕನಿಗೆ ಚಿತ್ರಹಿಂಸೆ. ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದು ಅಮಾನವೀಯ ಕೃತ್ಯ. ಅಥಣಿ ಪಟ್ಟಣದಲ್ಲಿ ನಡೆದ ಕ್ರೂರ ಘಟನೆ. ಭ್ರಷ್ಟಾಚಾರ ನಿರ್ಮೂಲನೆಗೆ ನೈತಿಕ ಮತದಾನವೇ ಪ್ರಮುಖ ಅಸ್ತ್ರವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ಬೆಳಗಾವಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ನಗರದ ವಿವಿಧ ಬಿಎಡ್ ಕಾಲೇಜುಗಳ ವತಿಯಿಂದ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಜಾಗೃತಿ ಜಾಥಾಗೆ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶದಲ್ಲಿನ ಭ್ರಷ್ಟಾಚಾರಕ್ಕೆ ಮೂಲ ಕಾರಣವೇ ಚುನಾವಣಾ ಸಂದರ್ಭದಲ್ಲಿ ನಡೆಯುವ ಭ್ರಷ್ಟಾಚಾರ. ಆದ್ದರಿಂದ ಪ್ರತಿಯೊಬ್ಬರೂ ನೈತಿಕ ಮತದಾನಕ್ಕೆ ಮುಂದಾಗಬೇಕು. ಇಂದಿನ ಯುವ ಸಮುದಾಯವೇ ನವಭಾರತದ ಶಿಲ್ಪಿಗಳು. ಆದ್ದರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು. ತಮ್ಮ ನೆರೆಹೊರೆ ಹಾಗೂ ಸ್ನೇಹಿತರಿಗೂ ಮತದಾನದಲ್ಲಿ ಭಾಗವಹಿಸಲು ಪ್ರೇರೇಪಣೆ ನೀಡಬೇಕು ಎಂದು ಕರೆ ನೀಡಿದರು. ಬಳಿಕ ಚೆನ್ನಮ್ಮ ವೃತ್ತದಿಂದ ಆರಂಭಗೊಂಡ ಜಾಥಾ ವನಿತಾ ವಿದ್ಯಾಲಯ, ಕಡೆ ಬಜಾರ್, ಕಾಕ್ತಿ ವೆಸ್ ಮೂಲಕ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವುದರ ಮೂಲಕ ಜನರಿಗೆ ಜಾಗೃತಿ ಮೂಡಿಸಿ ಸರ್ದಾರ್ ಮೈದಾನದಲ್ಲಿ ಮುಕ್ತಾಯಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಪರಶುರಾಮ್ ದುಡಗಂಟಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಬಿ ಪುಂಡ್ಲಿಕ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉಪನಿರ್ದೇಶಕ ಸಿಬಿರಂಗಯ್ಯ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅಪ್ಪ ಸಾಹೇಬ್ ನರಟ್ಟಿ, ಜಿಲ್ಲಾ ಸ್ವೀಪ್ ಸಮಿತಿಯ ಸಹಾಯಕ ಅಧಿಕಾರಿ ರವಿ ಭಜಂತ್ರಿ, ಬಿಎಡ್ ಕಾಲೇಜುಗಳ ಅಧ್ಯಾಪಕರು ಉಪಸ್ಥಿತರಿದ್ದರು. ನಗರದ ಆಯ್ದ ಬಿಎಡ್ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಬೆಳಗಾವಿ ನಗರದ ಗೋವಾಸ್ನಲ್ಲಿರುವ ವೃತ್ತದಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ರಾಷ್ಟ್ರೀಯ ಬಸವದಳ ಸದಸ್ಯರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಲಿಂಗಾಯತ ಸಂಘಟನೆ ಮುಖಂಡರು ಭೇಟಿ ನೀಡಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಗೋವಾವೆಸ್ ಈಜುಕೊಳ ಹತ್ತಿರವಿರುವ ವೃತ್ತವನ್ನ ಹಿಂದಿನಿಂದಲೂ ಬಸವೇಶ್ವರ ವೃತ್ತ ಎಂದು ಜರೆಯಲಾಗುತ್ತಿದ್ದು ಅಲ್ಲಿ ವಿಶ್ವಗುರು ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ನಗರದ ಪ್ರಮುಖ ಕೇಂದ್ರವಾದ ಗೋವಾ ಸರ್ಕಲ್ ಮುಂಚೆಯಿಂದ ಬಸವೇಶ್ವರ ವೃತ್ತ ಎಂದು ಕರೆಯಲಾಗುತ್ತಿತ್ತು. ಅದರ ಪಕ್ಕದಲ್ಲಿರುವ ಈಜುಕೊಳದ ಹತ್ತಿರ ಬಸವೇಶ್ವರ ಮೂರ್ತಿ ನಿರ್ಮಾಣ ಮಾಡಲಾಗಿತ್ತು. ಸದ್ಯ ಜಿಲ್ಲಾಡಳಿತ ಗೋವಾ ಸರ್ಕಲ್ನಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಮುಂದಾಗಿದ್ದು, ಲಿಂಗಾಯತ ಮಹಾಸಭೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತೆ ಒತ್ತಾಯಿಸಿದರು. ಸುಮಾರು 50 ವರ್ಷಕ್ಕಿಂತ ಮೇಲಾಯಿತು ಬಸವೇಶ್ವರ ವೃತ್ತದಲ್ಲಿ ಬಸವಣ್ಣವ್ರ ಮೂರ್ತಿ ಇದೆ. ಆ ಸರ್ಕಲ್ಗೆ ಈಗಾಗಲೇ ಬಸವೇಶ್ವರ ಸರ್ಕಲ್ ಅಂತ ಹೆಸರು ಕೂಡ ಇಡಲಾಗಿದೆ. ಇದೆಲ್ಲ ಇದ್ದಾಗ ಮಣ್ಣಿನ ದೋಷ ಕಮಿಷನರ್ ಕಾರ್ಪೊರೇಷನ್ ಕಮಿಷನರ್ ಅವರಿಂದ ಒಂದು ಪೇಪರ್ನಲ್ಲಿ ಯಾರ್ಡ್ ಬಂದಿತ್ತು, ನಾವು ಬಸವೇಶ್ವರ ಸರ್ಕಲ್ ಈಜುಕೊಳ್ಳ ಹತ್ತಿರ ವಾಜಪೇಯಿ ಅವ್ರ ಮೂರ್ತಿ ಕುಣಿಸ್ತೇವೆ ಅಂತ. ವಾಜಪೇಯಿ ಅವ್ರ ಬಗ್ಗೆ ನಮಗೂ ಕೂಡ ಗೌರವ ಅಭಿಮಾನ ಇದೆ. ಭಾಳಷ್ಟು ಬೆಳಗಾವಿದಲ್ಲಿ ಭಾಳಷ್ಟು ಸರ್ಕಲ್ ಅದಾವ, ಆ ಸರ್ಕಲ್ಗೆ ವಾಜಪೇಯಿ ಅವ್ರ ಮೂರ್ತಿ ಕುಣಿಸೋಣ ಅಂತ ಕರೆ. ಈ ಬಸವೇಶ್ವರ ಸರ್ಕಲ್ಗೆ ಯಾವುದೂ ಮೂರ್ತಿ ಕುಣಿಸ್ಲಿಕ್ಕೆ ನಮ್ದು ವಿರೋಧ ಇದೆ, ವಿರೋಧ ಇದೆ. ಈಗಾಗಲೇ ಅಲ್ಲಿ ಬಸವಣ್ಣವ್ರ ಮೂರ್ತಿ ಹಿಂದ್ಗಡೆ ಇದೆ. ಈಗಾಗಲೇ ಕಾರ್ಪೊರೇಷನ್ದಿಂದ ಅಲ್ಲಿ ಮುಂದ್ಗಡೆ ಅಶ್ವಾರೂಢ ಮೂರ್ತಿಯನ್ನು ಕುಣಿಸ್ಲಿಕ್ಕೆ ಈಗಾಗಲೇ ಅದಕ್ಕೆ ಅನುಮತಿ ಎಲ್ಲ ಅನುಮೋದನೆ ಸಿಕ್ಕಿದೆ. ಹಿಂಗೆಲ್ಲ ಸಿಕ್ಕಾಗ ಕೂಡ ಒಂದು ವಾಜಪೇಯಿಯನ್ನು ಮೂರ್ತಿಯ ಕುಣಿಸೋದ್ರಿಂದ ಈ ಸಮಾಜದಲ್ಲಿ ಒಂದು ಅಶಾಂತಿ ಕದಡಿದಾಗ ಆಕೈತೆ. ಅದಕ್ಕಾಗಿ ದಯಮಾಡಿ ಇದನ್ನು ತಾವು ಕೈ ಬಿಡಬೇಕು. ಇದಕ್ಕೆ ಕೈ ಬಿಡಲಿಲ್ಲ ಅಂದರೆ ಇದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಮಾಡಲು ಕೂಡ ನಾವು ಸಿದ್ಧರಿದ್ದೆ ಅಂತ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಸರಳ ಹಿರೇಕರ್, ಮಹಂತೇಶ್ ದೇಸಾಯಿ, ಸಂಜಯ್ ಪಾವಿ, ಬಸವಪ್ರಭು ಪಾಟೀಲ್, ಶಶಿಧರ್ ಹಿರೇಮಠ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅಥಣಿ ಪಟ್ಟಣದ ಗಸ್ತಿ ಪ್ಲಾಟ್ ಬಡಾವಣೆಯಲ್ಲಿ 12 ವರ್ಷದ ಬಾಲಕನನ್ನ ಕುಡಿದ ಮತ್ತಿನಲ್ಲಿ ಇಬ್ಬರು ಸಹೋದರರು ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದು ಅಮಾನವೀಯ ಕೃತ್ಯ ಎಸಗಿದ್ದಾರೆ. ತಾನು ಸಾಕಿದ ಮೀನುಗಳಿಗೆ ಎರೆಹುಳು ಹಿಡಿದು ತರಲು ಹೋದ ಬಾಲಕನ ಮೇಲೆ ಸಹೋದರರಿಬ್ಬರು ಬಾಲಕನ ಮೈ ಮೇಲೆ ಇದ್ದ ಬಟ್ಟೆಯನ್ನು ಬಿಚ್ಚಿ ಕಾಲುಗಳಿಗೆ ಹಗ್ಗದಿಂದ ಕಟ್ಟಿ ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದಾಡಿದ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹಲ್ಲೆಗೊಳಗಾದವನು ಹರೀಶ್ ಶ್ರೀನಿವಾಸ್ ಹೋಮ್ಕರ್, 12 ವರ್ಷ ಎಂದು ಗುರುತಿಸಲಾಗಿದೆ. ಅಥಣಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಹಲ್ಲೆ ಮಾಡಿದ ಸಹೋದರರಿಬ್ಬರು ಕೆಎಬಿ ನಿವೃತ್ತ ನೌಕರ ಅಣ್ಣಪ್ಪ ಬಳೋಳಿ ಅವರ ಮಕ್ಕಳಾದ ರಾಜು ಅಣ್ಣಪ್ಪ ಬಳೋಳಿ, ಮುರುಳಿ ಅಣ್ಣಪ್ಪ ಬಳೋಳಿ ಎಂದು ಹೇಳಲಾಗುತ್ತಿದೆ.
ಬಾಲಕನ ತಂದೆ ಮತ್ತು ತಾಯಿ ಇಬ್ಬರು ದಿನಾಲು ಬಟ್ಟೆ ಅಂಗಡಿಯೊಂದರಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದರು. ಜೀವನ ನಡೆಸುವುದೇ ಕಷ್ಟವಾಗಿರುವಾಗ ಮಗನಿಗೆ ಹೀಗಾದ ಘಟನೆ ಕಂಡು ದಂಪತಿ ಆಘಾತಕ್ಕೊಳಗಾಗಿದ್ದಾರೆ. ಏನು ತಪ್ಪು ಮಾಡದ ಅಮಾಯಕ ಬಾಲಕನನ್ನು ದ್ವಿಚಕ್ರ ವಾಹನಕ್ಕೆ ಕಟ್ಟಿ ಎಳೆದು ಕುಡಿದ ಮತ್ತಿನಲ್ಲಿ ಮಜಾ ಮಾಡಿ ಕೆರೆ ಹಾಕಿ ಅಮಾಯಕ ಬಾಲಕನ ಜೀವದ ಜೊತೆ ಆಟವಾಡಿದ್ದಾರೆ. ಇಂತಹ ಕೃತ್ಯ ಎಸಗಿದ ರಾಜು ಮತ್ತು ಮುರಳಿ ಸಹೋದರರಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ಬಾಲಕನ ತಾಯಿ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಅವ್ರ ತಮ್ಮ ಜಕ್ಕೊಂಡ್ಬನ್ನಂತ್ರಿ ಜಕ್ಕೊಂಬರನ್ನ ಹಿಂಗೆ ಕೈ ಕಾಲು ಕಟ್ಟಿ ಅಯ್ಯೋ ಅವ್ನು ದರಾದರ ಎಳ್ಕೊಂಡು ಒಯ್ಕೊಂಡು ಒಟ್ಟ ಬಿಟ್ಟೇ ಇಲ್ಲಂತ್ರಿ. ಅವ್ರೆ ಬರೇ ಬಾಕಿ ಜಕ್ಕೊಂಡ ದರದ ಜಕ್ಕೊಂಡು ಬಂದಂತ್ರಿ. ಅಕ್ರಮ ಸಕ್ರಮ ಯೋಜನೆಯಡಿ ಸರ್ಕಾರಿ ಜಮೀನನ್ನ ಡಿ ದರ್ಜೆ ನೌಕರ ರಾಜಕೀಯ ಪ್ರಭಾವಕ್ಕೆ ಬಳಸಿ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿರುವ ಪ್ರಕರಣ ಒಂದು ರಾಯಬಾಗ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ನಡೆದಿದೆ ಎಂದು ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡದ ಆರೋಪಿಸಿದ್ದಾರೆ. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾದ್ ಮಾತನಾಡಿ, ರಾಯಬಾಗ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಡಿ ದರ್ಜೆ ನೌಕರ ಕೆಎನ್ ರಾಜಶೇಖರ್ ಎನ್ನುವರು ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ 12 ಎಕರೆ 24 ಗುಂಟೆ ಜಮೀನನ್ನು ಖಾಸಗಿ ವ್ಯಕ್ತಿಯಾದ ತುಂಡಪ್ಪ ಮುರ್ಗೋಡ್ ಎಂಬುವರಿಗೆ ಮಂಜೂರು ಮಾಡಿದ್ದು ಇದರಲ್ಲಿ ರಾಜಕೀಯ ಕೈವಾಡ ಇದೆ. ದೇವೇಗೌಡರ ಆಪ್ತ ಎಂದು ಹೇಳಿಕೊಳ್ಳುವ ಕೆಎನ್ ರಾಜಶೇಖರ್ ಅಕ್ರಮವಾಗಿ ಸರ್ಕಾರಿ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಮಂಜೂರಾತಿ ಮಾಡಿದ್ದು ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ನೀಡುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡಿರುವುದಾಗಿ ಆರ್ಟಿಐ ಕಾರ್ಯಕರ್ತ ಭೀಮಪ್ಪ ಗಡ ತಿಳಿಸಿದರು. ನಗರ ಸ್ವಚ್ಛತೆಗೆ ಶ್ರಮಿಸುವ ಕೂಲಿ ಕಾರ್ಮಿಕರಿಗೆ ಆಟೋ ರಿಕ್ಷಾ ಡ್ರೈವರ್ ಹಾಗೂ ಅಗಸೆ ಮತ್ತು ಚಮ್ಮಾರಿಕೆ ಮಾಡುವ ಸಮಾಜದ ಶ್ರಮಿಕ ವರ್ಗವನ್ನು ಗುರುತಿಸಿ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡುವ ವಿಶಿಷ್ಟ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಹಮ್ಮಿಕೊಳ್ಳಲಾಯಿತು. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ರತ್ನಾಬಾಯಿ ಹಾಗೂ ಕಲ್ಲಪ್ಪ ಉದ್ಗಟ್ಟಿ ಸಾಮಾಜಿಕ ಪ್ರತಿಷ್ಠಾನ ಬೆಳಗಾವಿ ವತಿಯಿಂದ ಅಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೆಳಗಾವಿಯ ಬಸವಪ್ರಭು ಮಹಾಸ್ವಾಮೀಜಿ 35 ಶ್ರಮಿಕ ವರ್ಗದ ಜನರಿಗೆ ಅಮ್ಮ ಪ್ರಶಸ್ತಿ ಪ್ರದಾನ ಮಾಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಬಸವಪ್ರಭು ಸ್ವಾಮೀಜಿ, ಸಮಾಜದ ಸೇವೆ ಸಲ್ಲಿಸುವಲ್ಲಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಜನರನ್ನು ಸನ್ಮಾನಿಸುವುದು ಉತ್ತಮ ಕೆಲಸ. ಇವತ್ತಿನ ಅನೇಕ ಸಂಘ ಸಂಸ್ಥೆಗಳು ಕೇವಲ ಪ್ರಚಾರಕ್ಕಾಗಿ ಪ್ರಶಸ್ತಿ ನೀಡುತ್ತಾರೆ, ಹೊರತಾಗಿ ಅರ್ಹ ವ್ಯಕ್ತಿಗಳನ್ನು ಗುರುತಿಸುವ ಕಾರ್ಯ ಮಾಡದಿರುವುದು ವಿಷಾದ. ಇಂತಹ ಮಹತ್ವದ ಕಾರ್ಯ ಮಾಡುತ್ತಿರುವ ಉದ್ಗಟ್ಟಿ ಪ್ರತಿಷ್ಠಾನದ ಕೆಲಸ ತುಂಬಾ ಶ್ರೇಷ್ಠವಾಗಿದೆ ಎಂದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರುತ್ತೆ. ಶ್ರೀ ಸಾಯಿ ಶಕ್ತಿ ಜ್ಯೋತಿಷಾಲಯ, ಪಂಡಿತ್ ಗಣೇಶ್ ಶರ್ಮಾ ನುಡಿದಂತೆ ನಡೆಯುವರು. ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ, ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸ ಇಲ್ಲ. ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲರಿಗೂ ಇದೆ, ಅದಕ್ಕೆ ಸೂಕ್ತ ಪರಿಹಾರ ಪಂಡಿತ್ ಗಣೇಶ್ ಶರ್ಮಾರವರಿಂದ ಮಾತ್ರ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಿಮ್ಮ ಸಮಸ್ಯೆಗಳಾದ ವ್ಯಾಪಾರ, ಹಣಕಾಸಿನ ತೊಂದರೆ, ದಾಂಪತ್ಯ ಕಲಹ, ಕೋರ್ಟ್ ಕೇಸ್, ಮಾನಸಿಕ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಮಾಟ ಮಂತ್ರ, ಇನ್ನು ಮುಂತಾದ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮೂಲಕ ಕೇವಲ 3 ದಿನದಲ್ಲಿ 100ಕ್ಕೆ 101 ಶಾಶ್ವತ ಪರಿಹಾರ ಶತಸಿದ್ಧ. ಇವರು ಕೇರಳ ಹಾಗೂ ಕಾಶಿ ನಾಗಸಾಧುಗಳಿಂದ ಸಿದ್ಧಿಸಿ ಪೂಜಿಸಿ 3 ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಮದುವೆಯಲ್ಲಿ ಅಡಚಣೆ, ಸಂತಾನ, ಮನಶಾಂತಿಗಾಗಿ ರಕ್ತ ಕಾಟೇಶ್ವರಿ ಪೂಜೆಯಿಂದ ಹುಣ್ಣಿಮೆ ಅಥವಾ ಅಮಾವಾಸ್ಯ ದಿನದಂದು ಸೂರ್ಯ ಚಂದ್ರ ಗ್ರಹಣದಿಂದ ಸಿದ್ಧಿಸಿ ಸುದರ್ಶನ ಚಕ್ರ ಮಾಡಿ ಕೊಡಲಾಗುವುದು. ಪರಿಹಾರದಲ್ಲಿ ಚಾಲೆಂಜ್: ಇಂದಿಗೂ ಸಾವಿರಾರು ಕುಟುಂಬಗಳು ಗುರೂಜಿಯವರಿಂದ ಪರಿಹಾರ ಪಡೆದುಕೊಂಡು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ. ಕೆಲಸ ಆಗದಿದ್ದರೆ ಹಣ ವಾಪಸ್ ಕೊಡಲಾಗುವುದು. ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಇಂದೇ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9900912755. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್,
ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾನಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ, ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಯಾವುದೇ ಗುಪ್ತ ಹಾಗೂ ಬಗೆಹರಿಯಾದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋತಂತ್ರ, ಆದಿಶ್ಮಶಾನ, ನಾಗಸಾಧು ಪಂತ ನಿಯಮನಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ವಿರಾಮದ ನಂತರ ಮತ್ತೊಮ್ಮೆ ಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರುವ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ತಿರ ಮೇಲಿಂದ ಮೇಲೆ ಅಪಘಾತಗಳು ಸಂಭವಿಸುತ್ತಿವೆ. ನಿನ್ನೆ ರಾತ್ರಿ ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಇರುವ ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ತಿರ ಕೊಪ್ಪಳದಿಂದ ಗೋವಾಕ್ಕೆ ಹೋಗುತ್ತಿದ್ದ ಉಮೇಶ್ ಮೈಸೂರು ಅವರಿಗೆ ಸೇರಿದ ಲಾರಿಯು ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಮೇಲಿಂದ ಮೇಲೆ ಇದೇ ಜಾಗದಲ್ಲಿ ಅಪಘಾತಗಳು ನಡೆಯುತ್ತಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ವಲ್ಪ ದೂರದಲ್ಲಿಯೇ ಪೆಟ್ರೋಲ್ ಬಂಕ್ ಇರುವುದರಿಂದ ಮುಂದೆ ಯಾವುದಾದರೂ ದೊಡ್ಡ ಅಪಘಾತ ಸಂಭವಿಸುವ ಮುನ್ನ ಸಂಬಂಧಪಟ್ಟ ಗುತ್ತಿಗೆದಾರರು ಇತ್ತ ಗಮನ ಹರಿಸಬೇಕಾಗಿದೆ. ಸಮಾಜ ಸೇವೆಗೆಂದೇ ಯುವಕರು ಹುಟ್ಟು ಹಾಕಿರುವ ಅದಮ್ಯ ಫೌಂಡೇಶನ್ ಸಂಸ್ಥೆಯ ಉದ್ಘಾಟನಾ ಸಮಾರಂಭ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಬೆಳಗಾವಿಯಲ್ಲಿ ನಡೆಯಿತು. ಅಥಣಿ ತಾಲೂಕಿನ ನದಿ ಇಂಗಳಗಾವಿ ಶಿವಯೋಗಿ ಮಠದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬೆಳಗಾವಿ ನಗರ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ರಾಮ್ ಲಕ್ಷ್ಮಣ್ ರಶಿದಿ ಮಾತನಾಡಿ, ಇವತ್ತಿನ ಯುವ ಸಮೂಹ ಅನುಭವಿಸುತ್ತಿರುವ ಅನೇಕ ಸವಾಲುಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಯುವಕರಿಗೆ ಶೈಕ್ಷಣಿಕವಾಗಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಹಾಗೂ ದೇಶಭಕ್ತಿ ಜಾಗೃತಿ ಮೂಡುವ ನಿಟ್ಟಿನಲ್ಲಿ ಹುಟ್ಟಿಕೊಂಡಿರುವ ಸಂಸ್ಥೆ ಮುಂದಿನ ದಿನಗಳಲ್ಲಿ ಬೃಹತ್ ಆಕಾರದಲ್ಲಿ ಬೆಳೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ, ಸಮಾಜದಲ್ಲಿ ಸಾವಿರಾರು ಎನ್ಜಿಒ ಕೆಲಸ ಮಾಡುತ್ತಿದ್ದಾರೆ, ನಿಜವಾದ ಸಾಮಾಜಿಕ ಕಳಕಳಿ ಇಲ್ಲದಂತಾಗಿದೆ. ಅದಮ್ಯ ಫೌಂಡೇಶನ್ ಪಂಚಸೂತ್ರಗಳಿಂದ ಕಾರ್ಯನಿರ್ವಹಿಸಲಿದ್ದು ಸಮಾಜದ ಎಲ್ಲ ವರ್ಗದ ಜನರನ್ನು ತಲುಪಿಸುವ ಇವರ ಉದ್ದೇಶ ಉತ್ತಮವಾಗಿದೆ ಎಂದರು. ಅದಮ್ಯ ಫೌಂಡೇಶನ್ ವತಿಯಿಂದ ಬಡ ಅಂಗವಿಕಲರ ಮಕ್ಕಳಿಗೆ ವೀಲ್ ಚೇರ್ ವಿತರಣೆ ಮಾಡಿದ ಧಾರವಾಡ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಅದಮ್ಯ ಫೌಂಡೇಶನ್ ಉದ್ಘಾಟನೆಯಲ್ಲಿ ಅಂಗವಿಕಲ ಮಕ್ಕಳಿಗೆ ಸಹಾಯ ಹಸ್ತ ನೀಡಿದ್ದು ಅವರ ಸಾಮಾಜಿಕ ಕಾರ್ಯ ಶ್ಲಾಘನೀಯ. ಶಿವಯೋಗಿಗಳ ನಾಡಿನಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಈ ಸಂಘ ಬೃಹತ್ ಆಕಾರದಲ್ಲಿ ಬೆಳೆಯುತ್ತಿದೆ ಎಂದರು. ಮದುವೆಯಲ್ಲಿ ಸಾಮಾನ್ಯವಾಗಿ ಗಂಡು ಹೆಣ್ಣಿಗೆ ತಾಳಿ ಕಟ್ಟೋದನ್ನ ನೋಡಿದ್ದೀವಿ, ಆದ್ರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಲತ್ವಾಡದಲ್ಲಿ ಅಂತರ್ಜಾತಿ ವಿವಾಹದ ಜೊತೆಗೆ ವಧುವರರು ಪರಸ್ಪರ ಮಾಂಗಲ್ಯ ಧಾರಣೆ ಮಾಡಿಕೊಂಡ ವಿಶಿಷ್ಟ ಮದುವೆ ಒಂದು ನಡೆದಿದೆ. ಮಾರ್ಚ್ 10ರಂದು ವಿಜಯಪುರ ಜಿಲ್ಲೆಯ ನಲತ್ವಾಡದ ಹಳ್ಳೂರು ಪ್ಯಾಲೇಸ್ನಲ್ಲಿ ಬಸವ ತತ್ವದಡಿಯಲ್ಲಿ ವಿವಾಹ ನಡೆದಿದ್ದು ಅಂತರ್ಜಾತಿ ವಿವಾಹದ ಜೊತೆಗೆ ವಧುವರರು ಪರಸ್ಪರ ಮಾಂಗಲ್ಯ ಧಾರಣೆ ಮಾಡಿಕೊಂಡು ಮಾದರಿ ಮದುವೆ ನಡೆದಿದೆ. ವಧುವರರಾದ ಉದ್ಯಮಿ ಪ್ರಭುರಾಜ್ ಅಂಕಿತ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಅಮಿತ್ ಪ್ರಿಯಾ ಎಂಬ ನವ ಜೋಡಿಗಳು ಸಮಾನತೆಯ ಸಂಕೇತವಾಗಿ ಪರಸ್ಪರ ತಾಳಿ ಕಟ್ಟಿಕೊಂಡಿದ್ದಾರೆ. ಅಂದರೆ ಹೆಣ್ಣಿಗೆ ಗಂಡು ತಾಳಿ ಕಟ್ಟಿದರೆ ಹೆಣ್ಣು ಸಹ ಗಂಡಿಗೆ ತಾಳಿ ಕಟ್ಟಿದ ವಿಶಿಷ್ಟ ಮದುವೆ ಇದಾಗಿದ್ದು, ತಾಳಿ ಜೊತೆ ರುದ್ರಾಕ್ಷಿ ಜೋಡಿಸಿ ತಾಳಿ ಕಟ್ಟುವ ಮೂಲಕ 12ನೇ ಶತಮಾನದ ಕಲ್ಯಾಣ ಕ್ರಾಂತಿಗೆ ನಾಂದಿ ಹಾಡಲಾಗಿದೆ. ಇದು ಅಪ್ಪಟ ಬಸವ ಧರ್ಮದ ತತ್ವದ ಅಡಿಯಲ್ಲಿ ನಡೆದ ಮದುವೆ ಆದ್ದರಿಂದ ಶುಭ ಮುಹೂರ್ತ ನೋಡದೆ ಮದುವೆ ಮಾಡಲಾಗಿದೆ. ಅಕ್ಷತೆ ಹಾಕದೆ ಪುಷ್ಪವೃಷ್ಟಿ ಮಾಡಲಾಗಿದೆ. ಮದುವೆಗೆ ಬಂದವರಿಗೆ ಬಸವನೆಡವರ ಕುರಿತಾದ ವಚನ ಸುಧೆ, ವಚನ ವರ್ಷ ಪುಸ್ತಕಗಳ ವಿತರಣೆ ಮಾಡಲಾಗಿದೆ. ಮದುವೆಯಲ್ಲಿ ಇಳಕಲದ ಗುರು ಮಹಾಂತೇಶ್ವರ ಸ್ವಾಮೀಜಿ, ಚಿತ್ರದುರ್ಗದ ವಾದಾರ್ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಶರಣರು, ಲಿಂಗಸೂರಿನ ವಿಜಯ ಮಹಾಂತೇಶ್ ಮಠದ ಸಿದ್ಧಲಿಂಗ ಶ್ರೀಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು.
ಹುಣಗೂರು ನಗರದಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ವಿವಿಧೆಡೆ ಮತದಾರರಲ್ಲಿ ಮತಯಂತ್ರ ಬಳಕೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಹುಣಗುಂದ್ ಬಸ್ ನಿಲ್ದಾಣ, ಮರಿದೇವರ ಮಠ, ನಗರೇಶ್ವರ ದೇವಸ್ಥಾನ, ಹೀಗೆ ವಿವಿಧ ಕಡೆಗಳಲ್ಲಿಯ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತೆಂದು ಮಾಸ್ಟರ್ ಟ್ರೈನರ್ ಶರಣಪ್ಪ ಹೂಲಿಗೇರಿ ಮಾತನಾಡುತ್ತಾ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಮತದಾರರು ಮತ ಚಲಾಯಿಸುವ ಮೂಲಕ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಿದೆ ಎಂದರು. ಸಿದ್ಲಿಂಗಪ್ಪ ಬಿಡಗಿ ಮಾತನಾಡಿ, ಮತಯಂತ್ರ ಹಾಗೂ ಮತದಾನದ ಕುರಿತಾದ ಸಮರ್ಪಕ ಮಾಹಿತಿಯನ್ನು ಎಲ್ಲರೂ ತಿಳಿದಾಗ ಮಾತ್ರ ಸರಿಯಾಗಿ ಮತ ಹಾಕಲು ಸಾಧ್ಯ ಎಂದರು. ಕಂದಾಯ ನಿರೀಕ್ಷಕ ಬಾಲ್ಕಾವಿ, ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾರಿಗೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರೂಜಿ. 9740778854 ಮತ್ತು 9945672852. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀ ಪಿ ಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷ್ಯಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿ ಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಪ್ಪ, ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ, ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಛ, ಯಾವುದು ಚಾನೆಲ್ಸ್ನು ಬರ್ತಾನೆ ಇಲ್ಲ.
ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದು ಏನಂತ. ಏನಪ್ಪ ಅಂದ್ರೆ BBN24 ಅನ್ನೋ ಸೆಟ್ಅಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟ್ಅಪ್ ಬಾಕ್ಸ್ ಇಂಟರ್ನೆಟ್ ಆಂಟಿನಾ, ವೈಫೈ ಥ್ರೋ ಎಲ್ಲ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷ್ಯ. ದುರ್ಗಾದೇವಿ ಆರಾಧಕರು ಪಂಡಿತ್ ದುರ್ಗಾ ಪ್ರಸಾದ್. ಜೀವನದಲ್ಲಿ ಹೇಳಿಕೊಳ್ಳಲಾಗದ ಕಷ್ಟ ಸಂಕಷ್ಟಗಳಿಂದ ನೊಂದು ಜೀವನವೇ ಬೇಸರವಾಗಿದೆಯಾ? ಗೆಲುವಿಗೆ ಪರಿತಪಿಸಿ ಜೀವನದಲ್ಲಿ ಸೋಲುತ್ತಿದ್ದೀರಾ? ಚಿಂತಿಸುವ ಅವಶ್ಯಕತೆ ಇಲ್ಲ, ಒಂದು ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ ಸಮಸ್ಯೆ, ದಾಂಪತ್ಯ ಕಲಹ, ಅತ್ತೆ ಸೊಸೆ ಕಲಹ, ಸಾಲದ ಬಾಧೆ, ಶತ್ರುಕಾಟ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಭೂಮಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ವಿಶ್ಲೇಷಿಸಿ ಅದಕ್ಕೆ ಕಾಶಿ ತಾಂತ್ರಿಕ ಆಗೋರಿ ನಾಗಸಾಧುಗಳ ವಿಶೇಷ ಪ್ರಯೋಗಗಳಾದ ಮಹಾರುದ್ರ ಪೂಜೆ, ಮಂಡಲ ಪೂಜೆ, ಅಷ್ಟದಿಗ್ಬಂಧನ, ಪುರಾತನ ರಕ್ತೇಶ್ವರಿ ರಹಸ್ಯ ಯಂತ್ರ ಮಂತ್ರ ದೈವ ಶಕ್ತಿಗಳಿಂದ 9 ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಗುರುಜಿಯವರು ಸಾವಿರಾರು ಜನರ ದುಃಖವನ್ನು ಆನಂದವಾಗಿ ಪರಿವರ್ತಿಸಿದ್ದಾರೆ. ಒಂದು ದಿವ್ಯ ಕರೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಫೋನಿನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಇಂದೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686208552. ಮುಖ್ಯ ರಸ್ತೆಗೆ ಹೊಂದಿರುವ ಮನೆಯಲ್ಲಿ ಸೋಮವಾರ ಮಧ್ಯಾಹ್ನ 2 ಸುಮಾರಿಗೆ ಮನೆ ಬೀಗ ಮುರಿದು ಹಗಲು ದರೋಡೆ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾದ ವಿಜಯಕುಮಾರ್ ಪತ್ತಾರ್ ಅವರಿದ್ದ ಬಾಡಿಗೆ ಮನೆಯಲ್ಲಿ ಈ ದರೋಡೆ ನಡೆದಿದೆ. ವೈದ್ಯರ ಪತ್ನಿ ಶ್ರೀಮತಿ ಅವಿತಾ ಅವರು ಬ್ಯಾಂಕಿಗೆ ಮತ್ತು ಮಕ್ಕಳು ಓದುತ್ತಿರುವ ಶಾಲೆಗೆ ಹೋಗಿ ಬರುವ ವೇಳೆ ಮಧ್ಯಾಹ್ನ 12 ಸಾಯಂಕಾಲ 4 ಮಧ್ಯದ ಅವಧಿಯಲ್ಲಿ ಹಾಡು ಹಗಲೇ ಈ ಕಳ್ಳತನ ನಡೆದಿದೆ. ಅಂದಾಜು 15 ಚಿನ್ನ, 20 ಬೆಳ್ಳಿ ಮತ್ತು 50,000 ನಗದನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಈ ಕುರಿತು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿರುಗುಪ್ಪ ತಾಲೂಕಿನ ಮುದೇಯೂರು ಕ್ರಾಸ್ನಲ್ಲಿ ಈಶಾನ್ಯ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಕೈ ತಪ್ಪಿ ಹೊಲದಲ್ಲಿ ನಿಂತಿದೆ. ಬಸ್ ಪ್ರಯಾಣಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ಸಿನಲ್ಲಿ ಕುಳಿತಿರುವ ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಬಸ್ಸಿನಲ್ಲಿ ಇರುವ ಪ್ರಯಾಣಿಕರು ತಕ್ಷಣವೇ ಬಸ್ಸಿನಿಂದ ಕೆಳಗೆ ಇಳಿದರು. ಪಕ್ಕದಲ್ಲಿ ಇದ್ದ ಜನರು ಬಂದು ಚಾಲಕನಿಗೆ ಹಿಗ್ಗಾಮುಗ್ಗ ತಡೆಸಿದರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು. ಚಾಲಕನಿಗೆ, ಕಂಡಕ್ಟರ್ಗೆ ಮತ್ತು ಪ್ರಯಾಣಿಕರಿಗೆ ಯಾವುದೇ ಹಾನಿ ಸಂಭವಿಸಿಲ್ಲ. ಪಕ್ಕದಲ್ಲಿ ಇದ್ದಂತಹ ಜನರು ಓಡಿ ಬಂದು ಪ್ರಯಾಣಿಕರನ್ನ ಕೆಳಗೆ ಇಳಿಸುವ ಪ್ರಯತ್ನ ಮಾಡಿದರು. ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ ಸಿರುಗುಪ್ಪ ಡಿಪೋ ವರ್ಕರ್ಗಳು ಬಂದು ಗಾಡಿಯನ್ನು ರಸ್ತೆಗೆ ತರುವ ಪ್ರಯತ್ನ ಮಾಡಿದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಚಿನ್ ನ್ಯೂಸ್. ಇದು ಜನರ ಮನದಾಳದ ಧ್ವನಿ. ಧಗ ಧಗಿಸುವ ಶಕೆಯನ್ನು ನಿಮ್ಮಿಂದ ತಡೆಯಲಾಗುತ್ತಿಲ್ಲವೇ? ರಾತ್ರಿ ಸುಖ ನಿದ್ರೆ ಮಾಡಲು ಆಗುತ್ತಿಲ್ಲವೇ? ಶಕೆಯ ಸಂಕಷ್ಟಕ್ಕೆ ಮನೆಯಲ್ಲಿ ಇರಲು ಆಗುತ್ತಿಲ್ಲವೇ? ಇನ್ವರ್ಟರ್ ACಗಳು ಕೆಲಸ ಮಾಡುತ್ತಿಲ್ಲವೇ? ಇನ್ನು ಮುಂದೆ ಚಿಂತೆ ಬಿಡಿ. ಯಾವುದೇ ಸಾಮಾನ್ಯ ಫ್ಯಾನ್ಗಳಿಗೆ ಸಾಟಿ ಇಲ್ಲದ ಎಂತಹ ಶಾಕ್ ಸರ್ಕ್ಯೂಟ್ಗಳಿಗೆ ಜಗ್ಗದ ನಮ್ಮ ಟವರ್ ಫ್ಯಾನ್. ನಮ್ಮ ಟವರ್ ಫ್ಯಾನ್ ಅಧಿಕ ವೆಚ್ಚವಿಲ್ಲ. ಇದರ ವಿಶೇಷ ಏನೆಂದರೆ ಇತರ ಫ್ಯಾನ್ಗಳಿಗಿಂತ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳಿಂದ ನಿಮಗೆ ಬೇಕಾದಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟರ್ ಶಕ್ತಿಗೆ ಬೇರೆ ಯಾವುದೇ ಹೋಲಿಕೆ ಇಲ್ಲ. 4 ದಿಕ್ಕಿನಲ್ಲಿ ತಣ್ಣನೆಯ ಗಾಳಿಯನ್ನು ಸೂಸುತ್ತದೆ. ಈ ಟವರ್ ಫ್ಯಾನ್ ಮನೆಯ ತುಂಬೆಲ್ಲ ತಂಗಾಳಿಯನ್ನು ಸೂಸುತ್ತದೆ. ಇದನ್ನು ನೀವು ಎಲ್ಲಿ ಬೇಕಾದರೂ ಸುಲಭವಾಗಿ ಸಾಗಿಸಬಹುದು. ಟೇಬಲ್ ಫ್ಯಾನ್ ಪಕ್ಕದಲ್ಲಿ ಮಕ್ಕಳು ಆಡುತ್ತಿರುವಾಗ ಕೈ ಹಾಕಿ ಗಾಯ ಮಾಡಿಕೊಳ್ಳಬಹುದು, ಆದರೆ ಈ ಟವರ್ ಫ್ಯಾನ್ನಲ್ಲಿ ಅದರ ಭಯನೇ ಇಲ್ಲ. ಇದರ ಫ್ಯಾನ್
ಕೈಗೆ ತಾಕದಂತೆ ಸುರಕ್ಷಿತವಾಗಿ ನಿರ್ಮಿಸಲಾಗಿದೆ. ಇಷ್ಟು ಮಾತ್ರವೇ ಅಲ್ಲ, ನಮ್ಮ ಟವರ್ ಫ್ಯಾನ್ಗೆ 2 ವರ್ಷ ಗ್ಯಾರಂಟಿಯೂ ಇದೆ. ನಮ್ಮ ಟವರ್ ಫ್ಯಾನ್ 3 ಕಡೆಯೂ ಪ್ಲಾಸ್ಟಿಕ್ ಕೋಟಿಂಗ್ ನಿಂದ ನಿರ್ಮಾಣ ಮಾಡಲಾಗಿದ್ದು ಶಾಕ್ ಹೊಡೆಯುತ್ತದೆ ಎನ್ನುವ ಭಯವೇ ಬೇಡ. ನಮ್ಮ ಟೆಲಿಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ. ಹಲೋ, ವೆಲ್ಕಮ್ ಅಂಡ್ ವೆಲ್ಕಮ್ ಟು ಟೆಲಿಶಾಪಿಂಗ್, ಇಟ್ಸ್ ಮೈ ಚಾಯ್ಸ್. ಇವತ್ತು ನಾವು ಆಕರ್ಷವಾದ ಕಡಿಮೆ ಬೆಲೆಯ ಗುಣಮಟ್ಟದ ವಸ್ತುವೊಂದನ್ನು ನಾವು ನಿಮಗಾಗಿ ತಂದಿದ್ದೇವೆ. ಅದು ಆಶ್ಚರ್ಯಚಕಿತ ಪ್ರಾಡಕ್ಟ್, ಅದ್ಭುತವಾದ ಪ್ರಾಡಕ್ಟ್ ನಮ್ಮಲ್ಲಿ ಮಾತ್ರ. ಈ ಅದ್ಭುತವಾದ ಪ್ರಾಡಕ್ಟ್ ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಟವರ್ ಫ್ಯಾನ್. ಮನೆಯಲ್ಲಿ ಫ್ಯಾನ್ ಇರ್ಬೋದು, ಎ ಸಿ ಇರ್ಬೋದು, ಅಷ್ಟೇ ಅಲ್ಲದೆ 2 ಫ್ಯಾನ್ಗಳು ಇರ್ಬೋದು. ಆ 2 ಫ್ಯಾನ್ಗಳು ಇದ್ದರೂ ಕೂಡ ತಣ್ಣನೆ ಗಾಳಿಯೂ ಬಾರದು ಮತ್ತು ನೆಮ್ಮದಿಯ ನಿದ್ರೆಯೂ ಬಾರದು. ನಿಜ ನಿಜಾನೇ ಹೇಳಿದೆ ಸಲೀನಾ. ಮುಖ್ಯವಾಗಿ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯಲ್ಲಿ ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯಬೇಕೆಂದರೆ ಫ್ಯಾನ್ ವರ್ಕ್ ಆಗುವುದಿಲ್ಲ, ಎ ಸಿ ಸ್ಟಾರ್ಟ್ ಆಗುವುದಿಲ್ಲ. ಇದಕ್ಕೆಲ್ಲದಕ್ಕೂ ಗುಡ್ ಬೈ ಹೇಳಲು ಒಂದು ಸೊಲ್ಯೂಷನ್ ಇಲ್ಲಿದೆ ನೋಡಿ. ಇದಕ್ಕೆ ಸೊಲ್ಯೂಷನ್ ನಮ್ಮ ಕಡೆಯಿಂದ ಬ್ರ್ಯಾಂಡೆಡ್ ಕೂಲಿಂಗ್ ಟವರ್ ಫ್ಯಾನ್. ಇದಲ್ಲದೆ ನಮ್ಮ ಫ್ಯಾನ್ನಲ್ಲಿ ಮತ್ತೊಂದು ವಿಶೇಷತೆ ಇದೆ, ಅದೇನು ಗೊತ್ತಾ? ಲೆಸ್ ವೇಟ್ ಫ್ಯಾನ್. ಸೊ ಅದನ್ನು ಯಾರು ಬೇಕಾದರೂ ಬಳಕೆ ಮಾಡಬಹುದು. ಮಕ್ಕಳು, ಮಹಿಳೆಯರು ಯಾರು ಬೇಕಾದರೂ ಸುಲಭವಾಗಿ ಎತ್ಕೊಂಡು ಹೋಗಬಹುದು. ಅಷ್ಟೇ ಅಲ್ಲದೆ ನಾವು ಪಿಕ್ನಿಕ್ ಮಜಾ ಮಾಡುವುದಕ್ಕೆ ಹೊರಗಡೆ ಹೋದಾಗ ಟೇಬಲ್ ಫ್ಯಾನ್ ಮತ್ತು ಇತರ ಫ್ಯಾನ್ಗಳನ್ನು ಎತ್ತಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡ್ ಅಟ್ ದ ಲೋ ಫ್ಯಾನ್ ನಮಗಾಗಿ ಪರಿಚಯಿಸುತ್ತದೆ. ಯಾರು ಇನ್ನೂ ಯಾವುದೇ ತೊಂದರೆ ಪಡಬೇಕಾಗಿಲ್ಲ. ಇದನ್ನು ನೀವು ಈಗಲೇ ಖರೀದಿಸಬೇಕೇ? ಹಾಗಾದರೆ ನಿಮ್ಮ ಟಿವಿಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ನಮ್ಮ ಟವರ್ ಫ್ಯಾನ್ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗಿ. ಪರಿಣ ಬೇರೆ ಫ್ಯಾನ್ಗಳ ಬಗ್ಗೆ ಹೇಳಬೇಕೆಂದರೆ ಮೇಲೆ ಇರುವ ಫ್ಯಾನ್ ಅದೆಷ್ಟೇ ಜೋರು ಗಾಳಿ ಬೀಸಿದರೂ ಅದು ಬಂದು ನೆಲಕ್ಕೆ ಹತ್ತಲ್ಲ ಮತ್ತು ಮನೆಯ ತುಂಬ ಹರಡಲ್ಲ. ಆದರೆ ನಮ್ಮ ಟೆಲಿ ಶಾಪಿಂಗ್ ಬ್ರ್ಯಾಂಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಪರಿಚಯಿಸುತ್ತಿದೆ. ಇದರ ಬಗ್ಗೆ ಹೇಳಬೇಕೆಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯಿಂದ ನಿರ್ಮಿಸಲಾಗಿದೆ. ಇದು ಏನು ಮಾಡುತ್ತಂದ್ರೆ, ಶೆಕೆಯಿಂದ ಕೂಡಿದ ಗಾಳಿಯನ್ನು ತೆಗೆದುಕೊಂಡು ತಣ್ಣನೆಯ ಗಾಳಿಯನ್ನು ಹೊರಸೂಸುತ್ತದೆ. ಅದಕ್ಕೆ ಇದರಿಂದ ಶೆಕೆಯೇ ಆಗುವುದಿಲ್ಲ. ವಾವ್, ಟವರ್ ಫ್ಯಾನ್ ಬಳಸಿದ್ರೆ ಶೆಕೆ ಚಿಂತೆ ಇಲ್ಲ ಬಿಡು. ಹಾಗಾದ್ರೆ ಓಕೆ. ಅದಷ್ಟೇ ಅಲ್ಲ, ಈ ಟವರ್ ಫ್ಯಾನ್ ಅನ್ನು ಟೆಲಿಶಾಪಿಂಗ್ 2 ವರ್ಷದವರೆಗೆ ವಾರಂಟಿ ಕೊಡುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈ ಅದ್ಭುತವಾದ ಪ್ರಾಡಕ್ಟ್ 2 ವರ್ಷ ವಾರಂಟಿ ಇದೆ. ಮತ್ತು 2 ವರ್ಷ ವಾರಂಟಿ ಅಷ್ಟೇ ಅಲ್ಲದೆ ಈ ಟವರ್ ಫ್ಯಾನ್ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಬೀಸುತ್ತದೆ. ಇದನ್ನೇನಾದ್ರೂ ಹಾಲ್ ನಲ್ಲಿ ಇಟ್ಟರೆ 25 ಫೀಟ್ ವರೆಗೆ ತಣ್ಣನೆ ಗಾಳಿ ಮೂಲೆ ಮೂಲೆಗೂ ಹೋಗಿ ಮುಟ್ಟುತ್ತದೆ. ವಾವ್, ಉಳಿದ ಫ್ಯಾನ್ಗಳು 10 ಫೀಟ್ 15 ಫೀಟ್ ವರೆಗೂ ಗಾಳಿ ಬಿಡಿಸುತ್ತದೆ. ಆದ್ರೆ ಈ ಫ್ಯಾನ್ 25 ಫೀಟ್ ವರೆಗೂ ಗಾಳಿ ಬೀಸುದು ದೊಡ್ಡ ವಿಷಯ. ನೋಡು, ಇದು ಅಷ್ಟೇ ಅಲ್ಲಮ್ಮ, ಇನ್ನೊಂದು ಪ್ರಮುಖ ವಿಷಯವಿದೆ. ಏನೆಂದು ಯೋಚನೆ ಮಾಡ್ತಿದ್ಯಾ? ಲೆಸ್ ವೇಟ್. ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ಈಗ ನೋಡು, ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ, ಅನ್ನೋಕೆ ಏನಾದರೂ ಕಾರ್ಯಕ್ರಮಗಳಿದ್ದಾಗ ಅತಿಥಿಗಳು ಬರ್ತಾರೆ. ಯಾವುದಾದ್ರೂ ಹಬ್ಬಗಳಲ್ಲಿ ಅತಿಥಿಗಳು ಬಂದ್ರೆ ಟೇಬಲ್ ಫ್ಯಾನ್, ಸ್ಟ್ಯಾಂಡ್ ಫ್ಯಾನ್ ಮತ್ತು ಬೇರೆ ತೂಕದ ಫ್ಯಾನ್ಗಳನ್ನು ಒಯ್ಯಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಆದ್ರೆ ನಮ್ಮ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಇದ್ರೆ ಅಂತಹ ತೊಂದರೆ ಬರುವುದೇ ಇಲ್ಲ. ಯಾಕೆಂದ್ರೆ ಈ ಫ್ಯಾನ್ ಅನ್ನು ಸುಲಭವಾಗಿ 2 ಕೆಜಿ ತೂಕದ ಮಗುವನ್ನು ಎತ್ತಿಕೊಂಡಂತೆ ಎತ್ಕೊಳ್ಬಹುದು. ಜೊತೆ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಲಕ್ಷಣವಿರುವ ಈ ಫ್ಯಾನ್ ಯಾರು ಮಿಸ್ ಮಾಡ್ಕೊಳ್ತಾರೆ ಹೇಳಿ? ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಫ್ಯಾನ್ ಆರ್ಡರ್ ಮಾಡಿ. ನೋಡ್ತಾ ಇರೋ ಬ್ರ್ಯಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ನ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿಬೈನ್ ನಲ್ಲಿ ಬ್ರ್ಯಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ. ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. 100% ವ್ಯಾಲಿಡ್ ಫಾರ್ ಮನಿ. ಓಕೆ,
ಇದರಷ್ಟೇ ವಾರಂಟಿ ಇರೋ ಸೂಪರ್ ಇರೋ ಸೀಲಿಂಗ್ ಫ್ಯಾನ್ ತಗೊಳಕ್ಕೆ ಹೋದ್ರೆ ಎಷ್ಟು ರೇಟಿಗೆ ಸಿಗುತ್ತೆ? ನಾವು ಮಾರುಕಟ್ಟೆಯಲ್ಲಿ ಹೋಗಿ ಒಂದು ಸಾದಾ ಫ್ಯಾನ್ ತಗೋಬೇಕಂದ್ರೆ 600-900 ವರೆಗೆ ಬೀಳುತ್ತೆ. ಅದಕ್ಕೆ ಬದಲಾಗಿ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ಸಿಗುತ್ತೆ. ನೋಡ್ತಾ ಇರೋ ಬ್ರಾಂಡೆಡ್ ಕೂಲಿಂಗ್ ಅಂಡ್ ಟವರ್ ಫ್ಯಾನ್ ನಮ್ಮ ಟೆಲಿ ಶಾಪಿಂಗ್ ಮೆಗಾ ವಸ್ತುಗಳಲ್ಲಿ ಒಂದಾಗಿದೆ. ಸ್ಮಾರ್ಟ್ ಆಗಿ ಯೋಚನೆ ಮಾಡಿ, ಟೆಲಿ ಶಾಪಿಂಗ್ ನಲ್ಲಿ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿ ಮಾಡಿ ನೋಡಿ, ಸಣ್ಣ ಸಣ್ಣ ಮಕ್ಕಳು ಖುಷಿ ಪಡ್ತಾರೆ. ಈ ಟವರ್ ಫ್ಯಾನ್ ಕಂಟ್ರೋಲ್ ಮಾಡೋದಕ್ಕೆ ಮೂರು ರೀತಿಯ ಆಕ್ಷನ್ ಇದೆ. ಅದು ಹೇಗೆ ಅಂದರೆ ಲೋ, ಮೀಡಿಯಂ, ಹೈ. ಅದು ಅಲ್ಲದೆ ಗಾಳಿಯ ದಿಕ್ಕನ್ನು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡೋಕ್ಕೆ ಮೇಲೆ ಒಂದು ಬಟನ್ ಇದೆ. ಇದರಿಂದ ಮನೆಯ ತುಂಬ ಗಾಳಿ ಸುತ್ತಿ ತಂಪಾಗಿರಿಸುತ್ತದೆ. ಇದು ನಮ್ಮ ಟೆಲಿ ಶಾಪಿಂಗ್ನ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಇಂತಹ ಅದ್ಭುತವಾದ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 2 ವರ್ಷದವರೆಗೆ ವಾರಂಟಿ ಇದೆ. ಸೊ ಇಂತಹ ಅಪಾರ್ಚುನಿಟಿ ಮಿಸ್ ಮಾಡ್ಕೊಳ್ಳದೆ ಮಿಸ್ ಕಾಲ್ ಕೊಡಿ, ಆರ್ಡರ್ ಮಾಡಿ, ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಟೆಲಿ ಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. 100% ವ್ಯಾಲಿಡ್ ಫಾರ್ ಮನಿ. ನಮ್ಮ ಈ ಟೆಲಿ ಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ವಿಶೇಷವಾಗಿ ಏನ್ ಫ್ಯೂಚರ್ಸ್ ಇದೆ ನೋಡೋಣ ಬನ್ನಿ. 1. ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರ ಫ್ಯಾನ್ ತೆಗೆದುಕೊಂಡ್ರೆ ಅದನ್ನು ಮನೆಯಲ್ಲಿ ಅಳವಡಿಸೋದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ. ಆದ್ರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ಒಯ್ದಿಟ್ಟು ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಮುಗೀತು. ವಾವ್, ತುಂಬಾ ಚೆನ್ನಾಗಿ ಹೇಳಿದೆ ಪರಿಣಾಮ್. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್, ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಎಸಿ ಮತ್ತು ಕೂಲರ್ ಇಂತ ಎಲ್ಲಾ ವಸ್ತುಗಳನ್ನು ಬಿಡಿ. ನಾವು ನಿಮಗೆ ಪರಿಚಯಿಸುತ್ತಿರುವ ಬ್ರಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣಾಮ್? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಅನ್ನು ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ವಾವ್, ಸೂಪರ್ ಆದ ವಿಷಯ ಅಲ್ವಾ ಇದು? ಅಂದ್ರೆ ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದು ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲ್ನಲ್ಲಿ ಬೇಕಾದ್ರೆ, ಕಿಚನ್ ಅಲ್ಲಿ ಬೇಕಾದ್ರೆ, ಬೇರೆ ಬೇರೆ ರೂಮ್ ನಲ್ಲೂ ಬೇಕಾದ್ರೆ ಅದರಲ್ಲಿ ಆರಾಮಾಗಿ ಒಯ್ದಿಡಬಹುದು. ವಾವ್, ಸೂಪರ್. ಹಾಗಾದ್ರೆ 4th point ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ಮುಖ್ಯವಾದ ವಿಷಯ. ಅದೇನೆಂದ್ರೆ ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ರಿ, ಪವರ್ ಕಟ್ ಆದಾಗ ಅಂತಹ ಸಿಚುವೇಶನ್ ಹ್ಯಾಂಡಲ್ ಮಾಡುವುದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಎಕ್ಸಾಕ್ಟ್ಲಿ. ಇನ್ನೊಂದು ಏನಂದ್ರೆ ಡುಪ್ಲಿಕೇಟ್ ಟವರ್ ಫ್ಯಾನ್ ಕೂಡ ಇರುತ್ತವೆ. ಅವೆಲ್ಲ ಸ್ವಲ್ಪ ತೊಂದರೆ ಆದ್ರೂ ಸ್ಲೋ ಆಗುತ್ತವೆ. ಇದೆಲ್ಲ ಸಮಸ್ಯೆ ನಿಮ್ಗೆ ಆಗದ ಹಾಗೆ ನಮ್ಮ ಟೆಲಿ ಶಾಪಿನಲ್ಲಿ 2 ವರ್ಷಕ್ಕೆ ವಾರಂಟಿ ಕೊಡುತ್ತಿದ್ದೇವೆ ನಮ್ಮ ಟವರ್ ಫ್ಯಾನ್ ಗೆ. ಅಮೇಜಿಂಗ್. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ನಮ್ಮ ಸೂಪರ್ ಕೂಲಿಂಗ್ ಏರ್ ಟವರ್ ಫ್ಯಾನ್ 1400 RPM ನಿಂದ 100 ವ್ಯಾಟ್ಸ್ ವರೆಗಿನ ಪವರ್ ನಲ್ಲಿ ಸೂಪರ್ ಗಾಳಿಯನ್ನು ಕೊಡುತ್ತದೆ. ಸೂಪರ್ ಇದೆ ಅಲ್ವಾ? ಇದಷ್ಟೇ ಅಲ್ಲದೆ ಇದರಲ್ಲಿ 3 speed ಕಂಟ್ರೋಲ್ ಇದ್ದು ಅವುಗಳ ಮೂಲಕ ನಿಮಗೆ ಕಡಿಮೆ ಗಾಳಿ ಬೇಕಾದಾಗ ಲೋ ಇಡಬಹುದು, ಸ್ವಲ್ಪ ಮೀಡಿಯಂ ಬೇಕಾದಾಗ ಮೀಡಿಯಂ ಇಡಬಹುದು, ಅದಲ್ಲದೆ ಹೆಚ್ಚು ಗಾಳಿ ಬೇಕು ಅಂದ್ರೆ ಹೈ ಸ್ಪೀಡ್ ಕೂಡ ಇಡಬಹುದು. ಇದಲ್ಲದೆ ಈ ಹಾಲ್ ಅಲ್ಲಿ ಎಲ್ಲಾ ಕಡೆ ತಿರುಗಿ ಗಾಳಿ ಬೀಸಬೇಕಂದ್ರೆ ಸ್ವಿಂಗ್ ಆಪ್ಷನ್ ನಲ್ಲಿ ಆನ್ ಮಾಡಬೇಕು. ಆದ್ದರಿಂದ ಎಲ್ಲಾ ಕಡೆ ಗಾಳಿಯು ಸ್ಪ್ರೆಡ್ ಆಗುತ್ತೆ. ವಾವ್, ಪರ್ಫೆಕ್ಟ್. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ 25 ಅಡಿವರೆಗೆ ಗಾಳಿಯನ್ನು ಬೀಸುತ್ತದೆ. ಯೋಚನೆ ಮಾಡಿ, ಎಸಿ ಆದ್ರೆ 10 ಅಡಿಯವರೆಗೂ ಬೀಸಬಹುದು, ಫ್ಯಾನ್ ಆದ್ರೆ 10.15 ಅಡಿಯವರೆಗೆ ಬೀಸಬಹುದು. ಆದರೆ ಈ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಲ್ಲಿ 25 ಅಡಿಯವರೆಗೂ ಗಾಳಿಯನ್ನು ಬೀಸುತ್ತದೆ. ಇನ್ನೊಂದೇನಂದ್ರೆ ಇತರ ಫ್ಯಾನ್ ಗಳಿಗಿಂತ ಇತರ ಪಾರ್ಟ್ಸ್ ಕಿತ್ತು ಬಿಡುತ್ತೇವೆ ಅನ್ನುವ ಭಯವೇ ಬೇಡ. ಇಟ್ಸ್ ಕಂಪ್ಲೀಟ್ಲಿ ಇನ್ ಅನ್ಬ್ರೇಕಬಲ್ ABC ಪ್ಲಾಸ್ಟಿಕ್ ನಿಂದ ತಯಾರಿಸಲ್ಪಟ್ಟಿದೆ. ನೀವು ಎಷ್ಟೇ ಕೆಳಗೆ ಎಸೆದರೂ ಸಣ್ಣ ಸ್ಕ್ರಾಚ್ ಕೂಡ ಆಗುವುದಿಲ್ಲ. ಅಮೇಜಿಂಗ್ ಫೀಚರ್ಸ್ ಇರೋ ಮತ್ತು ಇಷ್ಟು ಬ್ಯೂಟಿಫುಲ್ ಇರೋ ಟವರ್ ಫ್ಯಾನ್ ಯಾರಾದ್ರೂ ಮಿಸ್ ಮಾಡ್ಕೊಳ್ತಾರಾ? ಯಾರು ಮಾಡುವುದಿಲ್ಲ. ಈ ಕೂಡಲೇ ಸ್ಮಾರ್ಟ್ ಆದ ಡಿಸೈನ್ ತಕ್ಕೊಳ್ಳಿ, ಟಿವಿ ಡಿಸ್ಪ್ಲೇ ಮೇಲೆ ಬರುತ್ತಿರುವ ನಂಬರ್ ಗೆ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಟೆಲಿ ಶಾಪಿಂಗ್ ಬ್ರ್ಯಾಂಡೆಡ್ ಕೂಲ್ ಏರ್ ಟವರ್ ಫ್ಯಾನ್ ಬೇರೆ ಯಾವ ಫ್ಯಾನ್ ನಲ್ಲಿಯೂ ಇರದ ಸೂಪರ್ ಲಕ್ಷಣ ಇದರಲ್ಲಿ ಏನಿದೆ ಅಂದ್ರೆ, ಬೇಸಿಗೆ ಶೆಕೆ ತಡೆಯದೆ ಸೀಲಿಂಗ್ ಫ್ಯಾನ್, ಟೇಬಲ್ ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ಯೂಸ್ ಮಾಡ್ತೀವಿ ಆದ್ರೆ
ಅವುಗಳ ಗಾಳಿಯು ಸರಿಯಾಗಿ ಬೀಸುವುದಿಲ್ಲ. ಆದರೆ ಈ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಲ್ಲಿ ಸೂಪರ್ ಇರುವ ಒಂದು ವಿಷಯ ಇದೆ. ಪರಿಣಾಮ 1 ಅಡಿ 2 ಅಡಿ ಅಲ್ಲ 25 ಅಡಿ ದೂರದವರೆಗೂ ಕೂಡ ನಮ್ಮ ಬ್ರ್ಯಾಂಡೆಡ್ ಫ್ಯಾನ್ ಸೂಪರ್ ಆಗಿ ಗಾಳಿ ಬೀಸುತ್ತದೆ. ಈಗ ನೋಡೋಣ, ಅವಳು ಅಲ್ಲಿ ದಿಂಬಿನ ಪಕ್ಕ ಕೂತಿದ್ದಾಳೆ, ಆದರೆ ಫ್ಯಾನ್ ಇಲ್ಲಿದೆ. ಇಲ್ಲಿ ಫ್ಯಾನ್ ಆನ್ ಮಾಡಿದ್ರೆ ಅಲ್ಲಿವರೆಗೂ ಗಾಳಿ ಹೋಗುತ್ತದೆಯೋ ನೋಡೋಣ. ಯಸ್, 100ಕ್ಕೆ 100 ಸತ್ಯ. ಹೇಳಬೇಕೆಂದರೆ ನಾನು ಶಿಮ್ಲಾದಲ್ಲಿ ಈ ದಿನ ಅಥವಾ ಕರ್ನಾಟಕದಲ್ಲಿ ಈ ದಿನ ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟೊಂದು ತಂಪು ಗಾಳಿ ಬೀಸುತ್ತದೆ. ಈಗ ನನ್ನ ಕೂದಲುಗಳಿಗೆ ಕಂಟ್ರೋಲೇ ಇಲ್ಲ, ಅಷ್ಟು ಗಾಳಿ ಬರುತ್ತದೆ. ಇದನ್ನು ನೋಡಿದರೆ ಈ ಪ್ರಾಡಕ್ಟ್ ಎಷ್ಟು ಸೂಪರ್ ಅನ್ನೋದು ತಿಳಿಬಹುದು. ಸೊ ಏನೇ ಆದರೂ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಖರೀದಿಸಿ. ಸೊ ಇನ್ಮೇಲೆ ಈ ಸೀಲಿಂಗ್ ಫ್ಯಾನ್ಗಳಿಗೆ ಬಾಯ್, ಟವರ್ ಫ್ಯಾನ್ಗೆ ಹಾಯ್. ಈ ನಮ್ಮ ಟೆಲಿಬೈ ಟವರ್ ಫ್ಯಾನ್ ಹೇಗೆ ಪರಿಚಯಿಸುತ್ತಿದೆ ಅಂದರೆ, ಈಗ ನಿಮ್ಮ ರೂಮ್ನಲ್ಲಿ 1 ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಸಿದ್ರು ಕೂಡ ಶೆಕೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡಲು ಆಗುವುದಿಲ್ಲ. ಬೆಡ್ರೂಮಲ್ಲೇ ಆಗಲಿ, ಲಿವಿಂಗ್ ರೂಮ್ನಲ್ಲೇ ಆಗಲಿ, ಡ್ರಾಯಿಂಗ್ ರೂಮಲ್ಲೇ ಆಗಲಿ, 1 ಫ್ಯಾನ್ ಅಲ್ಲದೆ 2 ಫ್ಯಾನ್ ಬಳಕೆ ಮಾಡಿದ್ರು ಆಗೋದೇ ಇಲ್ಲ. ಅದಕ್ಕಾಗಿ ನಿಮ್ಮ ಮನೆಗೆ ತನ್ನಿ ಬ್ರ್ಯಾಂಡೆಡ್ ಏರ್ ಟವರ್ ಫ್ಯಾನ್. ಈಗ ನೀವು ಸೀಲಿಂಗ್ ಫ್ಯಾನ್ ಹಾಕಿದ್ರೆ ಎಲ್ಲಾ ಧೂಳನ್ನು ಅದೇ ಹಿಡಿದಿಟ್ಟುಕೊಳ್ಳುತ್ತೆ. ಅದೇ ಹಿಡಿಯೋದು ಅಷ್ಟೇ ಏಕೆ? 3 ದಿನಕ್ಕೊಮ್ಮೆ ಮೇಲೆ ನಿಂತು ಸ್ವಚ್ಛ ಮಾಡೋದು ಎಂತ ಕಷ್ಟ, ಅದನ್ನು ಕ್ಲೀನ್ ಮಾಡಿಸೋಕೆ ಎಕ್ಸ್ಟ್ರಾ ಹಣ ಕೊಡಬೇಕಲ್ವಾ? ಇದೆಲ್ಲ ಬಿಡಿ, ಮುಖ್ಯವಾಗಿ ಇನ್ನೊಂದು ವಿಷಯ, ಇದರಿಂದ ಅಸ್ತಮಾ, ಶೀತ ಮತ್ತು ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇನ್ಫ್ಯಾಕ್ಟ್ ನಮ್ಮ ಮನೆಯಲ್ಲಿ 3 ಸೀಲಿಂಗ್ ಫ್ಯಾನ್ ಇದ್ವು, ಅದನ್ನು ಕ್ಲೀನ್ ಮಾಡಲು ಹೋಗಿ ನಾನೇ ಡಸ್ಟ್ ಅಲರ್ಜಿ, ಅಸ್ತಮಾ ತೊಂದರೆ ನಾನೇ ಅನುಭವಿಸಿದ್ದೀನಿ. ಸೀಲಿಂಗ್ ಫ್ಯಾನ್ ಅನ್ನು ರೂಮ್ ನಲ್ಲಿ ಇಟ್ಟರು, ಎಸಿ ರೂಮ್ ಅಲ್ಲಿ ಇಟ್ಟರು ಎಲ್ಲಾ ಧೂಳನ್ನು ಅದೇ ಹಿಡ್ಕೊಳ್ಳುತ್ತೆ. ಅದನ್ನು ಕ್ಲೀನ್ ಮಾಡಲು ಸಾಕು ಸಾಕಾಗಿ ಹೋಗುತ್ತೆ. ಟೇಬಲ್ ಫ್ಯಾನ್ ಅನ್ನು ಕ್ಲೀನ್ ಮಾಡಬೇಕಾದ್ರೆ ಅದೆಲ್ಲವನ್ನು ಬಿಚ್ಚಿ ಸ್ವಚ್ಛಗೊಳಿಸಬೇಕು. ಇದು ದೊಡ್ಡ ಕಷ್ಟ. ಖಂಡಿತ, ಇದೆಲ್ಲ ಕಷ್ಟವನ್ನು ಯಾಕೆ ಪಡಬೇಕು? ಅದಕ್ಕಾಗಿ ಒಂದು ಸೂಪರ್ ಆದ ಸೊಲ್ಯೂಷನ್ ಇದೆ ಅಲ್ಲ, ಅದೇ ಸೂಪರ್ ಆದ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಮುಖ್ಯವಾದ ಇನ್ನೊಂದು ವಿಷಯ ಏನಂದ್ರೆ, ಇಂತಹ ಅದ್ಭುತವಾದ ಫ್ಯಾನ್ಗೆ 2 ವರ್ಷ ವಾರಂಟಿ ಸಿಗುತ್ತದೆ. ಓಕೆ, ಅವಾಗಲೇ ನಾವು ಮೊದಲೇ ಹೇಳಿದ ಹಾಗೆ ಬೇರೆ ಫ್ಯಾನ್ಗಳನ್ನು ತೆಗೆದುಕೊಂಡು ಹೋಗುವಾಗ ಅವು ಕೆಳಗೆ ಬಿದ್ದು ಅಥವಾ ತುಳಿದು ಒಡೆದು ಹೋಗಿಬಿಡುತ್ತವೆ. ಆದರೆ ಇಲ್ಲಿ ಅಂತಹ ಭಯವೇ ಬೇಡ, ಏಕೆಂದರೆ ಇದು ಒಂದು ಅನ್ಬ್ರೇಕೇಬಲ್. ಎಸ್, ಕೈ ಜಾರಿ ಬಿದ್ದರೂ ಕೂಡ ಇದು ಒಡೆಯುವುದಿಲ್ಲ. ಬೇಕಾದರೆ ಒಮ್ಮೆ ಟೆಸ್ಟ್ ಮಾಡಿ ಬಿಡೋಣ. ನೋ, ಒಟ್ಟು ಪ್ರೂವ್ ಮಾಡೇ ಬಿಡೋಣ. ಈಗ ಇದನ್ನು ಜೋರಾಗಿ ಕೆಳಗೆ ಬಿಳಿಸಿ ಬಿಡೋಣ, ಏನಾಗುತ್ತದೆ ನೋಡೋಣ. ಓಹ್ ಮೈ ಗಾಡ್, ಇದು ಸ್ಕ್ರಾಚ್ ಆದ್ರೆ ಹೇಗೆ? ಆಗಿರುವುದಿಲ್ಲ, ಸ್ಕ್ರಾಚ್ ಕೂಡ ಆಗಿರುವುದಿಲ್ಲ. ಓಕೆ ಓಕೆ, ಓಹ್ ಮೈ ಗಾಡ್, ಒಂದು ಸ್ವಲ್ಪವೂ ಸ್ಕ್ರಾಚ್ ಆಗಿಲ್ಲ, ಅದೇ ಮಾದರಿಯಲ್ಲಿ ಅದೇ ರೀತಿ ಇದೆ. ನಮ್ಮ ಕಣ್ಗಳೇ ನಂಬೋದಿಲ್ಲ, ಇದಕ್ಕೆ ಏನೂ ಆಗೋದಿಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ಲಿ ಅನ್ಬ್ರೇಕೇಬಲ್. ನಮ್ಮ ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೂ ಬೇಕೇ? ಖಂಡಿತ, ನೀವು ಇದನ್ನು ತೆಗೆದುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಮಾಡಿ. ಟೆಲಿಶಾಪಿಂಗ್ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್, ಈ ಫ್ಯಾನ್ ಅಲ್ಲಿ ಏನಿದೆ ಅಂತ ಕೇಳ್ತೀರಾ? ಇದರಲ್ಲಿ ಹಲವಾರು ಫೀಚರ್ಸ್ ಇರೋದನ್ನ ನಾವು ನೋಡ್ತೀವಿ. ಅವೆಲ್ಲ ಏನು ಅನ್ನೋದನ್ನ ಇವರು ಹೇಳ್ತಾರೆ. ನಾವು ಹೇಳಿರುವ ಮುಖ್ಯವಾದ ಫ್ಯೂಚರ್, 1, ನೋ ಇನ್ಸ್ಟಾಲೇಷನ್ ರಿಕ್ವೈರ್ಡ್. ನೀವು ಎಸಿ ಅಥವಾ ಇತರೆ ಫ್ಯಾನ್ ತೆಗೆದುಕೊಂಡರೆ ಅದನ್ನು ಮನೆಯಲ್ಲಿ ಅಳವಡಿಸುವುದಕ್ಕೆ ಹಣ ಖರ್ಚು ಮಾಡಬೇಕಾಗುತ್ತದೆ, ಆದರೆ ಟವರ್ ಫ್ಯಾನ್ ನಲ್ಲಿ ಅಂತಹ ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಹೇಳಿದೆ ಪರ್ಣ. ಇದರಲ್ಲಿ ಮುಖ್ಯವಾದ ಫ್ಯೂಚರ್ಸ್ ಏನ್ ಗೊತ್ತಾ? ಲೆಸ್ ಎನರ್ಜಿ ಕನ್ಸಂಪ್ಷನ್. ಇದು ತುಂಬಾ ಮುಖ್ಯವಾದ ವಿಷಯ. ಬೇರೆ ಫ್ಯಾನ್ ಗಳನ್ನು ಬಳಸುವಾಗ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಚೆಕ್ ನಲ್ಲಿ ನೀಡಬೇಕು. ಬ್ರ್ಯಾಂಡೆಡ್ ಏರ್ ಕೂಲಿಂಗ್ ಟವರ್ ಫ್ಯಾನ್ ಉಪಯೋಗಿಸಿದ್ರೆ ಅತಿ ಕಡಿಮೆ ವಿದ್ಯುತ್ ಅನ್ನು ಬಳಸುತ್ತದೆ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಗೊತ್ತಾ ಪರಿಣ? ನಾರ್ಮಲ್ ಫ್ಯಾನ್ ಎಷ್ಟು ವಿದ್ಯುತ್ ಉಪಯೋಗಿಸುತ್ತದೆಯೋ ಅದಕ್ಕಿಂತ ಕಡಿಮೆ ಬಳಕೆಯಾಗುತ್ತದೆ. ಇನ್ನೊಂದು ಸ್ಪೆಷಲ್ ಆದ ವಿಷಯ ಏನಂದ್ರೆ, ಇದು ತುಂಬಾ ಕಡಿಮೆ ತೂಕ ಹೊಂದಿದೆ. ಇದರ ತೂಕ ಎಷ್ಟು ಅಂದ್ರೆ ಕೇವಲ 2 ಕೆಜಿ ಇದೆ. ಇದನ್ನು ಹಾಲಲ್ಲಿ ಬೇಕಾದ್ರು, ಕಿಚನ್ ನಲ್ಲಿ ಬೇಕಾದ್ರು, ಬೇರೆ ಬೇರೆ ರೂಮ್ ನಲ್ಲಿ ಬೇಕಾದ್ರೆ ಆರಾಮಾಗಿ ಒಯ್ದು ಇಡಬಹುದು. ಸೂಪರ್. ಹಾಗಾದ್ರೆ 4ನೇ ಪಾಯಿಂಟ್ ಏನ್ ಗೊತ್ತಾ? ವರ್ಕ್ಸ್ ಇನ್ ಇನ್ವರ್ಟರ್. ತುಂಬಾ ಮುಖ್ಯವಾದ ವಿಷಯ ಅದೇನಂದ್ರೆ, ಯಾವಾಗಾದ್ರೂ ಪವರ್ ಕಟ್ ಆಯ್ತು ಅನ್ಕೊಳ್ಳಿ, ಪವರ್ ಕಟ್ ಆದಾಗ ಅಂತ ಸಿಚುಯೇಷನ್ ಹ್ಯಾಂಡಲ್ ಮಾಡೋದಕ್ಕೆ ಪರ್ಫೆಕ್ಟ್ ಅಂದ್ರೆ ಬ್ರ್ಯಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಖಂಡಿತ, ಇದರ ಇನ್ನುಳಿದ ಫ್ಯೂಚರ್ಸ್ ಮತ್ತು ಇನ್ನೂ ಸ್ಪೆಷಲ್ ವಿಷಯಗಳನ್ನು ಅವರು ಹೇಳ್ತಾರೆ.
ಇಷ್ಟೆಲ್ಲ ಫೀಚರ್ಸ್ ಅಲ್ಲದೆ ಇನ್ನು ಎಷ್ಟೋ ಫೀಚರ್ಸ್ ಇದ್ದು ಅದನ್ನೆಲ್ಲ ಹೇಳಿದ್ರೆ ನಮಗೆ ಶೋಭೆಯೇ ದೊರೆಯದು. ಅಷ್ಟು ಒಳ್ಳೆಯ ಫೀಚರ್ಸ್ ನಮ್ಮ ಟವರ್ ಫ್ಯಾನ್ ನಲ್ಲಿದೆ. ಇಂತಹ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ ಈಗಲೇ ನಿಮ್ಮದಾಗಿಸಿಕೊಳ್ಳುವುದು ಹೇಗೆ ಗೊತ್ತಾ? ಕೂಡಲೇ ನಿಮ್ಮ ತೆರೆಯ ಮೇಲೆ ಕಾಣುತ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಟೆಲಿ ಶಾಪಿಂಗ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮ ಸ್ವಂತದಾಗಿಸಿಕೊಳ್ಳಿ. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ ಖರೀದಿಸಿದರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಸಿಗಳಿಗಿಂತ ಒಂದು ಸೂಪರ್ ಆದ ವಿಶೇಷತೆ ಏನ್ ಗೊತ್ತಾ? ಎಸಿಯನ್ನು ಒಂದು ಕಡೆ ಫಿಕ್ಸ್ ಮಾಡಿದರೆ ಅದು ಇರುವವರೆಗೂ ಅಲ್ಲೇ ಉಪಯೋಗ ಮಾಡಬೇಕಾಗುತ್ತದೆ. ಅದೇ ಮಾದರಿಯಲ್ಲಿ ಫ್ಯಾನ್ಗಳು ಸಾಗಣೆ ಮಾಡಲು ಸುಲಭವಾಗುವುದಿಲ್ಲ. ಆದ್ರೆ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ಸುಲಭವಾಗಿ ಸಾಗಿಸಬಹುದು. ಇನ್ ಕೇಸ್ ನೀವೇನಾದ್ರೂ ಪಿಕ್ನಿಕ್ ಅಂತ ಹೊರಗಡೆ ಹೊರಟ್ರೆ ಇದನ್ನು ನೀವು ಯೋಚನೆ ಮಾಡದೆ ಜಾಲಿಯಾಗಿ ತಗೊಂಡು ಹೋಗಬಹುದು. ಹಲವು ರೀತಿ ಇದನ್ನ ಬಳಕೆ ಮಾಡಬಹುದು. ಇಂತಹ ಅತ್ಯುತ್ತಮ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಂತಾರ? ಸೊ ಮಿಸ್ ಮಾಡದೆ ತೆರೆ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ನೀವು ಈ ಬ್ರಾಂಡೆಡ್ ಫ್ಯಾನ್ ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಖುಷಿ ಪಡುತ್ತೀರಿ. ಅಧಿಕ ಗುಣಮಟ್ಟದ ಟೇಬಲ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಿರಿ. ಶೆಕೆಯ ಹವೆಯನ್ನು ಎಳೆದುಕೊಂಡು ತಣ್ಣನೆಯ ಗಾಳಿಯನ್ನು ಸೂಸುತ್ತದೆ. ಇದೇ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಒಂದು ವೇಳೆ ಆಫ್ ಆದ್ರೆ ಶೆಕೆಯ ಸ್ಪ್ರೆಡ್ ಆಗುವುದನ್ನು ತಡೆಯುವುದನ್ನ ನೀವೇ ನೋಡಿ. ಇಂತಹ ಅತ್ಯುತ್ತಮವಾದ ನಮ್ಮ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ತುಂಬಾ ಕಾಂಪ್ಯಾಕ್ಟ್, ಲೈಟ್ ವೇಟ್, ಅನ್ಬ್ರೇಕಬಲ್. ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್. ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ನಿಮ್ಮದಾಗಿಸಿಕೊಳ್ಳಬೇಕಾ? ಖಂಡಿತವಾಗಿ ನಿಮ್ಮದಾಗಿಸಿಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಂಬರ್ಗೆ ಕೂಡಲೇ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ. ದೀಪಿಕಾ, ನನಗೊಂದು ಡೌಟ್ ಇದೆ. ಒಂದ್ ಫ್ಯಾನ್ ಅಲ್ಲಿ ಎರಡು ಫ್ಯಾನ್ ಹೆಚ್ಚಿದ್ರು ಕೂಡ ಶೆಕೆ ಕಡಿಮೆ ಆಗುವುದಿಲ್ಲ, ಏಕೆ? ಖಂಡಿತ, ಇದು ಮಕ್ಕಳಲ್ಲಿಯೂ ಇರುವ ಪ್ರಶ್ನೆ ಆಗಿರುತ್ತದೆ. ವಾಹನಗಳ ಅತಿಯಾದ ಓಡಾಟ ಮತ್ತು ಬೇಸಿಗೆಯ ಸಂದರ್ಭದಲ್ಲಿ ಸೂರ್ಯನು ಭೂಮಿಯ ಹತ್ತಿರ ಇರುತ್ತಾನೆ. ಅವಾಗ ಭೂಮಿಯು ಕಾದು ಶಕೆಯು ಆಕಾಶದ ಕಡೆ ಹೋಗುತ್ತಿರುತ್ತದೆ. ಈ ಸಂದರ್ಭದಲ್ಲಿ ಐದನೇ ಫ್ಲೋರ್ ನಲ್ಲಿ ಇದ್ದರೂ ಸರಿ ಅಥವಾ ಒಂದನೇ ಫ್ಲೋರ್ ನಲ್ಲಿ ಇದ್ದರೂ ಸರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದರೂ ಸರಿ, ಸೀಲಿಂಗ್ ಫ್ಯಾನ್ ಇದ್ದರೆ ಅದು ಅಲ್ಲಿಯೇ ಸುತ್ತಿ ಶಕೆ ಹೆಚ್ಚಿಸುತ್ತದೆ. ಆಹಾ, ನಮ್ಮ ಟವರ್ ಫ್ಯಾನ್ ಬಳಕೆ ಮಾಡಿದ್ರೆ ಇಂಥ ಟೈಮ್ನಲ್ಲಿಯೂ ತೊಂದರೆ ಇಲ್ಲ. ಅದು ಏಕೆಂದರೆ ನಾನು ಹೇಳ್ತೀನಿ, ಅದಕ್ಕಾಗಿ ನಮ್ಮ ಟವರ್ ಫ್ಯಾನಲ್ಲಿ ಹೊಸ ಟೆಕ್ನಾಲಜಿ ಬಳಸಲಾಗಿದೆ. ಅದು ಏನಂದರೆ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿ. ಅವಾಗಲೇ ದೀಪಿಕಾ ಹೇಳಿದಾಗೆ ಸೀಲಿಂಗ್ ಫ್ಯಾನ್ ಮೇಲಿಂದ ಗಾಳಿಯನ್ನು ಕೆಳಗೆ ಬೀಸುವುದರಿಂದ ಸರಿಯಾಗಿ ನೆಲಕ್ಕೆ ತಗಲುವುದಿಲ್ಲ. ಆದರೆ ನಮ್ಮ ಟವರ್ ಫ್ಯಾನ್ ಕೆಳಗಿನಿಂದ ಮೇಲಕ್ಕೆ ಗಾಳಿಯನ್ನು ಪಸರಿಸುವುದರಿಂದ ಗಾಳಿಯು ಸುಲಭವಾಗಿ ಹರಡುತ್ತದೆ. ನಮ್ಮ ವರ್ಟಿಕಲ್ ಏರ್ ಫ್ಲೋ ಟೆಕ್ನಾಲಜಿಯನ್ನು ಲೈವ್ ಆಗಿ ಟೆಸ್ಟ್ ಮಾಡಿ ನೋಡೋಣ. ಈ ರೂಮಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಂದು ನಮ್ಮ ಟೆಂಪರೇಚರ್ ಮೆಷಿನ್ ನಿಂದ ಚೆಕ್ ಮಾಡಿ ನೋಡೋಣ. ಈಗ ಎಷ್ಟಿದೆ ಅಂದ್ರೆ ದೀಪಿಕಾ, ಇಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಓ ಮೈ ಗಾಡ್, 35 ಡಿಗ್ರಿ ಇದೆ. ಈಗ ಎಷ್ಟಿದೆ ಅಂತ ನಮ್ಮ ಪರಿಣ ಚೆಕ್ ಮಾಡಿ ನೋಡಿದ್ದಾರೆ. ಈಗ ನಮ್ಮ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡಿ ನೋಡೋಣ ಟೆಂಪರೇಚರ್ ಎಷ್ಟು ಕಡಿಮೆ ಆಗುತ್ತೆ ಅಂತ. ಈಗ ನಾನು ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಆನ್ ಮಾಡ್ತೀನಿ. ಓ ಮೈ ಗಾಡ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ಲವೇ, ಹಾಗೆ ತುಂಬಾ ಚೆನ್ನಾಗಿದೆ. ಯಸ್, ಆನ್ ಮಾಡಿದ ತಕ್ಷಣ ಎಷ್ಟು ತಂಪು ತಂಪು ಗಾಳಿ ಬೀಸುತ್ತಿದೆ ಅಲ್ವೇ, ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ. ಓ ಮೈ ಗಾಡ್, ಇಟ್ಸ್ ರಿಯಲಿ ಅನ್ಬಿಲೀವಬಲ್. ನೋಡು ಟೆಂಪರೇಚರ್ ಎಷ್ಟು ಕಡಿಮೆ ಆಗಿದೆ. ಸಮಯದಲ್ಲಿ ಕೂಡಲೇ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಯಿತು. ಯೋಚನೆ ಮಾಡಿ, ನೀವು ಎಲ್ಲಿ ಹುಡುಕಿದರೂ ಇಂತಹ ಒಳ್ಳೆಯ ಫ್ರೆಶ್ ಮತ್ತು ಚಿಲ್ ಆದ ಗಾಳಿ ಸಿಗುವುದಿಲ್ಲ. ಖಂಡಿತ. ಸೊ ಇಂತಹ ಸೂಪರ್ ಆದ ಕ್ಯೂಟ್ ಆದ ಪ್ರಾಡಕ್ಟ್ ಯಾರಾದ್ರೂ ಮಿಸ್ ಮಾಡ್ಕೊಳ್ಳಾರ್ದೆ ನಿಮ್ಮ ಮನೆಗೆ ತೆಗೆದುಕೊಂಡು ಹೋಗ್ಲಿ ಬಯಸ್ತಿದ್ದೀರಾ? ಈಗಲೇ ಡಿಸ್ಪ್ಲೇ ಮೇಲೆ ಹಾಕ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ, ನಿಮ್ಮ ಆರ್ಡರ್ ಬುಕ್ ಮಾಡಿ. ನಮ್ಮ ಟವರ್ ಫ್ಯಾನ್ ಸ್ಪೀಡ್ ಕಂಟ್ರೋಲ್ ಮಾಡಲು 3 ವಿಧದ ಆಪ್ಷನ್ ಇದೆ. ಅವುಗಳು ಯಾವುವು ಅಂದರೆ, ಲೋ, ಮೀಡಿಯಂ, ಹೈ ಸ್ಪೀಡ್ ಆಪ್ಷನ್ ಮೂಲಕ ನಿಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ಅಡ್ಜಸ್ಟ್ ಕೂಡ ಮಾಡಬಹುದು. ಸೊ ಇದರಿಂದ ರೂಮಿನ ತುಂಬೆಲ್ಲ ತಂಗಾಳಿಯು ಸುಲಭವಾಗಿ ಬೀಸುತ್ತದೆ. ಶಾಪಿಂಗ್ ಬ್ರಾಂಡೆಡ್ ಕೂಲಿಂಗ್ ಏರ್ ಟವರ್ ಫ್ಯಾನ್ ಬಗ್ಗೆ ಇಲ್ಲಿವರೆಗೆ ಕೇಳಿದ್ರಿ. ಅವಾಗಲೇ ಕೇಳಿದ ಹಾಗೆ ಬ್ರಾಂಡೆಡ್ ಕೂಲಿಂಗ್ ಫ್ಯಾನ್ 25 ಅಡಿವರೆಗೆ ಗಾಳಿ ಬೀಸುತ್ತದೆ ಎಂದು ಕೇಳಿದ್ದೀರಿ. ಆದ್ರೆ ಅದನ್ನು ನಂಬುವುದು ಹೇಗೆ ಅಂತೀರಾ? ನಿಮಗೆ ನಂಬಿಕೆ ಬರಲ್ಲ ಎಂದು ಈಗ ನಾನು ಲೈವ್ ಡೆಮೋ ಮಾಡಿ ತೋರಿಸ್ತೀನಿ. ನೋಡಿ, ಇದರ ಮೇಲೆ 3 ಕ್ಯಾಂಡಲ್ಗಳನ್ನ ಹಚ್ಚಿಟ್ಟಿದ್ದೇನೆ. ಇಲ್ಲಿಂದ 25 ಅಡಿ ದೂರ ನಮ್ಮ ಟವರ್ ಫ್ಯಾನ್ ಇಟ್ಟಿದ್ದು ಎಲ್ಲವೂ ಆರಿದ್ರೆ ಖಂಡಿತ 100% ನಂಬಲೇಬೇಕು. ಬನ್ನಿ ನೋಡೋಣ. ಓಕೆ, ನಾನು ಇವಾಗ ಟವರ್ ಫ್ಯಾನ್ ಬಟನ್ನ ಆನ್ ಮಾಡ್ತೀನಿ. ಈಗ ನಾನು ಆನ್ ಮಾಡಿದೆ. ಈಗ ನಿಮ್ಮ ಮುಂದೆ ಟವರ್ ಫ್ಯಾನಿಂದ 25 ಅಡಿ ದೂರ ಗಾಳಿ ಹೋಗಿ ಅಲ್ಲಿ ಇಟ್ಟಿದ್ದ ಕ್ಯಾಂಡಲ್ ಎಲ್ಲವೂ ಆರ್ಬಿಟ್ವು. ನಂಬ
ಬೇಕಿಗೆ ತಕ್ಕಂತಹ ಟೆಲಿ ಶಾಪಿಂಗ್ ಬ್ರಾಂಡೆಡ್ ಏರ್ ಟವರ್ ಫ್ಯಾನ್ 2 ವರ್ಷದ ವಾರಂಟಿಯನ್ನು ನಮ್ಮ ಟೆಲಿ ಶಾಪಿಂಗ್ ನಲ್ಲಿ ಮೆಗಾ ಆಫರ್ ಆಗಿ ಕೊಡ್ತಿದೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿರುವ ಟೆಲಿ ಶಾಪಿಂಗ್ ಟವರ್ ಫ್ಯಾನ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇಂತಹ ಒಳ್ಳೆ ಪ್ರಾಡಕ್ಟ್ ನಮ್ಮ ಟೆಲಿ ಶಾಪಿಂಗ್ ನಲ್ಲಿ 2 ವರ್ಷದ ವಾರಂಟಿಯೊಂದಿಗೆ ನಿಮಗೆ ನೀಡ್ತಾ ಇದ್ದೀವಿ, ಅದು ಕಡಿಮೆ ಬೆಲೆಯಲ್ಲಿ. ಧಗ ಧಗಿಸುವ ಶಕೆಯಲ್ಲಿ ನಿಮ್ಮಿಂದ ತಡೆಯಲು ಆಗುತ್ತಿಲ್ಲವೇ? ರಾತ್ರಿ ನೆಮ್ಮದಿಯ ನಿದ್ರೆ ಮಾಡಲು ಸಾಧ್ಯವಾಗುತ್ತಿಲ್ಲವೇ? ಫ್ಯಾನ್ ಇದ್ದರೂ ಶಕೆಯನ್ನು ತಡೆಯಲಾಗುತ್ತಿಲ್ಲವೇ? ಇನ್ವರ್ಟರ್ ಇದ್ದರೂ ಎಸಿ ಕೆಲಸ ಮಾಡುತ್ತಿಲ್ಲವೇ? ಚಿಂತೆ ಮಾಡಬೇಡಿ, ಹೊಸ ತಂತ್ರಜ್ಞಾನದೊಂದಿಗೆ ಕಡಿಮೆ ತೂಕದ ಫ್ಯಾನ್ ಪರಿಚಯಿಸುತ್ತಿದ್ದೇವೆ. ನಮ್ಮ ಟವರ್ ಫ್ಯಾನ್ ಅಧಿಕ ತಣ್ಣನೆಯ ಗಾಳಿ ಬೀಸುತ್ತದೆ. ಇದರಲ್ಲಿರುವ 4 ಕಂಟ್ರೋಲ್ ಬಟನ್ಗಳ ಮೂಲಕ ಎಷ್ಟು ಬೇಕೋ ಅಷ್ಟು ಗಾಳಿ ಪಡೆಯಬಹುದು. ಇದರಲ್ಲಿರುವ ವಿಶೇಷ ಮೋಟಾರ್ ಶಕ್ತಿ 4 ದಿಕ್ಕಿನತ್ತ ತಣ್ಣನೆಯ ಗಾಳಿಯನ್ನು ಬೀಸಲು ಸಹಾಯವಾಗಿದೆ. ನಮ್ಮ ಟವರ್ ಫ್ಯಾನ್ 25 ಅಡಿಯವರೆಗೆ ತಣ್ಣನೆಯ ಗಾಳಿಯನ್ನು ಬೀಸುತ್ತದೆ. ಇದನ್ನು ಎಲ್ಲಿ ಬೇಕಾದರೂ ಸುಲಭವಾಗಿ ಎತ್ತಿಕೊಂಡು ಹೋಗಬಹುದು. ಟೇಬಲ್ ಫ್ಯಾನ್ಗಳಲ್ಲಿ ಮಕ್ಕಳು ಕೈ ಹಾಕಿ ಗಾಯ ಮಾಡಿಕೊಳ್ಳುತ್ತಾರೆ, ಆದರೆ ಟವರ್ ಫ್ಯಾನ್ನಲ್ಲಿ ಇದರ ಭಯವೇ ಇಲ್ಲ. ಇದು ವರ್ಟಿಕಲ್ ಕಂಟ್ರೋಲ್ದಿಂದ ತಯಾರಾಗಿದೆ. ಈ ಟವರ್ ಫ್ಯಾನ್ 2 ವರ್ಷ ವಾರಂಟಿ ಇದೆ. ನಮ್ಮ ಟೆಲಿ ಶಾಪಿಂಗ್ ಮೂಲಕ ಖರೀದಿಸಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಒಂದೇ ಒಂದು ಮಿಸ್ ಕಾಲ್ ಕೊಡಿ.